ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ, ಕಾಂಗ್ರೆಸ್ ಈಗಾಗಲೇ ಎರಡು ಪಟ್ಟಿಗಳನ್ನು ಬಿಡುಗಡೆ ಮಾಡಿದೆ. 166 ಜನರ ಲಿಸ್ಟು ಆಲ್ಮೋಸ್ಟು ನಮಗೆ ನಿಮಗೆ ಗೊತ್ತಾಗೋಗಿದೆ. ಇನ್ನು 58 ಜನರದ್ದು ಮಾತ್ರ ಬಾಕಿ ಉಳ್ಕೊಂಡಿರೋದು. ಆದರೆ ಬಿ ಜೆ ಪಿದು ಕತೆ ಏನು ಅಂತಂದರೆ, ಮೊದಲ ಪಟ್ಟಿ ಬಿಡುಗಡೆಗೇನೆ ಭಾಳ ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮೂರನೇ ಪಟ್ಟಿ ಜೋಶ್ ಜಾಸ್ತಿ ಇದೆ. ಓ ಬಟ್ ಸಮಸ್ಯೆ ಇದೆ ರೀ, ಭಾಳ ಸುಲಭ ಅನ್ಕೋಬೇಡಿ. ನೀವು ಕೇಸರಿ ಪಡೆಗೆ ಟಕ್ಕರ್ ಕೊಡೋದಕ್ಕೆ ಕೈ ನಾಯಕರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಪ್ರಬಲವಾಗಿರುವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಉಳಿದ 58 ಕ್ಷೇತ್ರಗಳಲ್ಲಿ 46 ಕ್ಷೇತ್ರಗಳ ಪಟ್ಟಿ ಈಗಾಗಲೇ ಫೈನಲ್. 12 ಕ್ಷೇತ್ರಗಳದ್ದು ಟೆನ್ಷನ್. ಏನು ಮಾಡ್ತೀರಿ, ಒಂದೊಂದು ಕ್ಷೇತ್ರದಿಂದ 24 ಅರ್ಜಿ ಹಾಕಿಸ್ಕೊಂಡ್ರೆ 2.5 ಲಕ್ಷ ತಗೊಂಡು ಎಲ್ಲಿಂದ ಫೈನಲ್ ಮಾಡ್ತೀರ್ರಿ? ಬೇರೆಯಲ್ಲಿ ಇನ್ನೊಂದು ಸುತ್ತಿನ ಸಭೆ, ಎಐಸಿಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಅವರ ನೇತೃತ್ವದಲ್ಲಿ ಸಭೆ. ಬಿ ಜೆ ಪಿ ಪಟ್ಟಿ ಬಿಡುಗಡೆ ಬಳಿಕ ಕಾಂಗ್ರೆಸ್ ಮೂರನೇ ಲಿಸ್ಟನ್ನು ಬಿಡುಗಡೆ ಮಾಡಲಿದ್ದಾರೆ. ಬಿ ಜೆ ಪಿಯಲ್ಲಿ ಮೊದಲ ಪಟ್ಟಿ ಬಿಡುಗಡೆಗೆ ಸರ್ಕಸ್. ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಆನಂದ್, ಇವತ್ತು ಬರ್ಬೋದಾ ಕಾಂಗ್ರೆಸ್ದು? ಚಂದನ್ ಶರ್ಮಾ, ಈಗ ಬಿಜೆಪಿಯಲ್ಲಿ ಮೊದಲನೇ ಲಿಸ್ಟ್ ಅನೌನ್ಸ್ ಆಗಲಿ ಅಂತ ಎಲ್ಲ ಕಾಯ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಕಾಂಗ್ರೆಸ್ನ ಲಿಸ್ಟ್ ಅನೌನ್ಸ್ ಮಾಡೋದಕ್ಕೆ ಎಲ್ಲ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಎಐಸಿಸಿ ವಾರ್ ರೂಮ್ನಲ್ಲಿ ವಿಶೇಷ ಸಮಿತಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಖರ್ಗೆ ಅವರು, ರಾಹುಲ್ ಗಾಂಧಿ, ಹಾಗೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಇದ್ದಾರೆ, ಸುರ್ಜೇವಾಲ್ ಅವರು ಇದ್ದಾರೆ, ವೇಣುಗೋಪಾಲ್ ಸೇರಿದಂತೆ ಪ್ರಮುಖ ನಾಯಕರು ವಿಶೇಷ ಸಮಿತಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಸುಮಾರು 25 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ. ಆದ್ರೆ ಬಾಕಿ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಬಿಜೆಪಿಯಲ್ಲಿ ಮೊದಲ ಪಟ್ಟಿ ರಿಲೀಸ್ ಆದ್ಮೇಲೆ ಕೆಲವರು ರೆಬೆಲ್ ಆಗ್ತಕ್ಕಂತ ಒಂದು ಸಾಧ್ಯತೆಗಳು ಇದೆ. ಹಾಗಾಗಿ ಯಾರೆಲ್ಲ ರೆಬೆಲ್ ಆಗ್ಬೋದು, ಯಾರೆಲ್ಲ ಪ್ರಬಲ ನಾಯಕರು ಕಾಂಗ್ರೆಸ್ ಕಡೆ ಮುಖ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಕೆಲವೊಂದು ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡದೆ ಅದನ್ನ ಕಾಯ್ದಿರಿಸಿಕೊಂಡು ಕಾದ್ ನೋಡ್ತಕ್ಕಂತ ಒಂದು ತಂತ್ರಕ್ಕೆ ಮುಂದಾಗಿದ್ದಾರೆ. ಸದ್ಯ ಈ ಟಿಕೆಟ್ ಕಗ್ಗಂಟೆ ಏನಿದೆ ಕೆಪಿಸಿಸಿಯಲ್ಲಿ, ಇದು ಬಹಳಷ್ಟು ಒಂದು ತಾರಕಕ್ಕೆ ಹೋಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಮತ್ತೆ ಬೆಳಿಗ್ಗೆನೂ ಕೂಡ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜಟಾಪಟಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ನಡೀತು ಅನ್ನೊಂದು ವಿಚಾರಗಳು ಕೂಡ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ವಿರುದ್ಧವಾಗಿ ಕೆಲವೊಂದು ಷಡ್ಯಂತ್ರಗಳಾಗಿದೆ ಅನ್ನೊಂದು ವಿಚಾರವನ್ನ ಸಮಿತಿಯಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನೊಂದು ಮಾಹಿತಿನೂ ಕೂಡ ಸಿಕ್ಕಿರತಕ್ಕಂಥದ್ದು. ಆದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಾಗಿರ್ತಕ್ಕಂಥ ಸಂಪತ್ ರಾಜ್ ಅವರಿಗೆ, ಮಾಜಿ ಮೇಯರ್ ಏನಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ಪ್ರಸನ್ನ ಕುಮಾರ್ ಅವರು ಇದ್ದಾರೆ ಮಾಜಿ ಶಾಸಕರು, ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ. ಇದು ಕೇವಲ ಈ ಒಂದು ಕ್ಷೇತ್ರಕ್ಕೆ ಮಾತ್ರವಲ್ಲ, ಚಿಕ್ಕಪೇಟೆ ವಿಚಾರ ಆಗಿರ್ಬೋದು ಅಥವಾ ಈ ಕಡೆ ದಾಸರಳ್ಳಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಂಥದೇ ಒಂದು ಆಕಾಂಕ್ಷಿಗಳ ಒಂದು ದಂಡೇನಿದೆ, ಇವರು ತಮ್ಮ ನಾಯಕರ ಜೊತೆ ಒಂದು ಟಿಕೆಟ್ ಅನ್ನ ಗಿಟ್ಸ್ಕೊಳ್ತಕ್ಕಂತ ಒಂದು ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಒಂದು ರೀತಿ ಮೇಲುಗೈ ಸಾಧಿಸಬೇಕು ಅನ್ನೋ ಒಂದು ಪೈಪೋಟಿಗೆ ಇಳಿದಿದ್ದಾರೆ ಚಂದನ್ ಶರ್ಮಾ. ಸೊ ಇವತ್ತು ಬರ್ಬೋದಾ ರಾತ್ರಿ ಒಳಗಾಗಿ? ಏನು 58 ಬರ್ಬೋದಾ? ಅದೇನೋ 12 ಇನ್ನು ಬಾಕಿ ಉಳಿಸ್ಕೊಳ್ತಾರೆ ಅಂತಾರಲ್ಲ, 12 ಸ್ವಲ್ಪ ಬಾಕಿ ಉಳಿಸ್ಕೋಬೋದಾ, ಹೆಂಗೆ ಅದು? ಇವತ್ತು ರಾತ್ರಿನೇ ಪಟ್ಟಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರು ಇನ್ನೂ ಒಂದು 2 ದಿನ ಕಾದ್ ನೋಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದ್ರೆ ಸದ್ಯ ಈಗ ಬಿಜೆಪಿ ಪಟ್ಟಿ ಅನೌನ್ಸ್ ಆಗ್ಬೇಕು ಅಂತಾನು ಕೂಡ ಇದ್ದಾರೆ. ಇದ್ರ ಜೊತೆಗೆ 2ನೇ ಪಟ್ಟಿ ಏನಾದ್ರೂ ರಿಲೀಸ್ ಆಗಿದೆ ಆದ್ರೆ ಮುಂದೆ ರಾಹುಲ್ ಗಾಂಧಿ ಅವರ ಒಂದು ಸಮಾವೇಶವನ್ನ ಇಟ್ಕೊಂಡಿದ್ದಾರೆ. ಈ 16ನೇ ತಾರೀಕು ರಾಹುಲ್ ಗಾಂಧಿ ಅವರ ಒಂದು ಸಮಾವೇಶವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲೇನಾದ್ರೂ ನಾಯಕರು ರೆಬೆಲ್ ಆಗಿ ಬಂಡಾಯ ಇದ್ರೆ ಆ ಒಂದು ರ್ಯಾಲಿ ಮೇಲೆ ಎಫೆಕ್ಟ್ ಬೀಳ್ತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಕಡೆ ಬಿಜೆಪಿಯ ಒಂದು ಮೊದಲನೇ ಪಟ್ಟಿ ರಿಲೀಸ್ ಆದ್ಮೇಲೆ ಯಾವ್ಯಾವ ಕ್ಷೇತ್ರಗಳಿಗೆ ಅವರು ಅನೌನ್ಸ್ ಮಾಡ್ತಾರೆ, ಯಾವ್ಯಾವ ಕ್ಷೇತ್ರಗಳನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋದು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಬಹಳ ಜಾಣ್ಮೆ 2ನೇ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಚಂದನ್ ಶರ್ಮಾ. ಥ್ಯಾಂಕ್ ಯು ಆನಂದ್.